हाय हेलो एल राज्य सरकारी नौकर के नमस्कार स्नेहितरे इवत्तिन ओंदु वीडियोदल्ली सरकारी नौकरे ओंदु इंपार्टेंट आगिरुवंत अपडेट बर्ता इदे रिलेटेड टू सेवंथ पे कमीशन नुडिदंते नडेयुत्तिद्दारे सीएम सिद्धरामय्यनवरु यस ನಿನ್ನೆ ನಡೆದಿರುವಂಥ ಒಂದು ಮೀಟಿಂಗ್ನಲ್ಲಿ ಯಾವ ಒಂದು ಡಿಸ್ಕಷನ್ ಮಾಡಲಾಗಿದೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಏನು ಬೇಡಿಕೆಗಳಿದೆ ಎಲ್ಲವುದರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಲಾಗಿತ್ತು ಸೊ ಬೆಳಿಗ್ಗೆ ಸರಿಯಾಗಿ 11 ಗಂಟೆಗೆ ಈ ಒಂದು ಮೀಟಿಂಗನ್ನು ಸಿಎಂ ಅವರ ಆಸ್ಥಾನ ಒಂದು ಕಚೇರಿಯಲ್ಲಿ ಇದನ್ನು ಸ್ಕೆಡ್ಯೂಲ್ ಮಾಡಲಾಗಿತ್ತು ಈ ಒಂದು ಸಾಂದರ್ಭಿಕ ಚಿತ್ರ ಕೂಡ ನೋಡ್ತಿದ್ದೀರಾ ಇದರ ಒಂದು ಪುಷ್ಟಿಯನ್ನು ಸಿ ಎಂ ಸಿದ್ದರಾಮಯ್ಯನವರು ಖುದ್ದಾಗಿ ತಮ್ಮ ಒಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಕೂಡ ಮಾಡಿದ್ದಾರೆ ಅದನ್ನು ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಸೊ ಪೋಸ್ಟ್ ಯಾರ ಕಡೆಯಿಂದ ಬಂದಿದೆ ಸಿ ಎಂ ಆಫ್ ಕರ್ನಾಟಕ 7ನೇ ವೇತನ ಆಯೋಗದ ಅಧ್ಯಕ್ಷರಾದಂಥ ಸುಧಾಕರ್ ರಾವ್ ಹಾಗೂ ಅತ್ತಿತರ ಸದಸ್ಯರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದರು ಮತ್ತು ರಾಜಕೀಯ ಕಾರ್ಯದರ್ಶಿಗಳಾಗಿರುವಂಥ ಗೋವಿಂದ ರಾಜ್ ಅಹಮ್ಮದ್ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಂತ ಹೇಳಲಾಗ್ತಾ ಇದೆ ಸೊ ಈ ಒಂದು ಮೀಟಿಂಗ್ನಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ವಿಷಯಗಳನ್ನು ಡಿಸ್ಕಸ್ ಮಾಡಲಾಯಿತು ಸರ್ಕಾರಿ ನೌಕರರ ಫಿಟ್ಮೆಂಟ್ ಬಗ್ಗೆ ಏನು ಡಿಸ್ಕಷನ್ ಆಗಿದೆ ಯಾವಾಗ ಪಾಸಿಬ್ಲಿ 7ನೇ ವೇತನ ಆಯೋಗ ತನ್ನ ಒಂದು ಫೈನಲ್ ಆಗಿರುವಂಥ ವರದಿ ನೀಡಲಿದೆ ಈ ಎಲ್ಲ ವಿಷಯಗಳ ಮೇಲೆ ಸಂಪೂರ್ಣವಾಗಿರುವಂಥ ಚರ್ಚೆ ಮಾಡಲಾಗಿದೆ ಅಂತ ಸೂತ್ರಗಳು ಹೇಳ್ತಾ ಇವೆ ಏನಕ್ಕಂದರೆ ಸರ್ಕಾರಿ ನೌಕರರು ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇರುವಂಥ ಯೋಜನೆ ಆಗಿದ್ದು 7ನೇ ವೇತನ ಆಯೋಗ ಅದು ದಿನದಿಂದ ದಿನಕ್ಕೆ ಮುಂದೆ ಹೋಗ್ತಾ ಇರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರದ ಮೇಲೆ ಅತೀವವಾಗಿ ಪ್ರೆಷರನ್ನು ಹಾಕಿದ್ದು ಇವಾಗ ಆದಷ್ಟು ಬೇಗ ಈ ಒಂದು 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಆಲ್ರೆಡಿ ಏನು ಚುನಾವಣೆಗಿಂತ ಮುಂಚೆ ಸಿ ಎಂ ಸಿದ್ದರಾಮಯ್ಯನವರು ನಮ್ಮ 5 ಗ್ಯಾರಂಟೀಸ್ಗಳ ನಂತರ 6ನೇ ಗ್ಯಾರಂಟಿನೇ 7ನೇ ವೇತನ ಆಯೋಗ ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆ ಕಲ್ಪಿಸುವುದಾಗಿದೆ ಎಂದು ಹೇಳಿದರು ಸೊ ಆ ಒಂದು ಮಾತಿನಂತೆ ಇವಾಗ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವೆಲ್ಲ ನೆಸೆಸರಿ ಸ್ಟೆಪ್ಸ್ಗಳಿದೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಇದರಿಂದ ಖಂಡಿತವಾಗಿಯೂ ಕೂಡ ಮುಂದಿನ ಒಂದು ನವೆಂಬರ್ನಲ್ಲಿ ವರದಿ ನೀಡಲಿದೆ 7ನೇ ವೇತನ ಆಯೋಗ ಅಂತ ಹೇಳಲಾಗ್ತಾ ಇದೆ ಆ ವರದಿ ಬಂದ ತಕ್ಷಣ ಅದನ್ನು ಒಂದು ಹಣಕಾಸು ಇಲಾಖೆಯಿಂದ ಕ್ಲಿಯರೆನ್ಸನ್ನು ಪಡೆದು ಇಂಪ್ಲಿಮೆಂಟ್ ಮಾಡುವುದಾಗಿ ಭರವಸೆಯನ್ನು ಸಿ ಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮಾಹಿತಿ ಒಳ್ಳೆಯದನಿಸಿದರೆ ವಿಡಿಯೋನ ಲೈಕ್ ಮಾಡಿ